ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತಿರೋ ಟೆಕ್ ಗೇಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನೊಂದು ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮೊಂದು ಮೊಬೈಲ್ ಫೋನನ್ನು ರಾತ್ರಿ ಪೂರ್ತಿ ಚಾರ್ಜ್ ಮಾಡೋದ್ರಿಂದ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅಥವಾ ನಿಮ್ಮದು ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ ಆಗುತ್ತಾ, ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಶುರು ಮಾಡೋದಕ್ಕೆ ಮುಂಚೆ ಫಸ್ಟ್ ಟೈಮ್ ಇರೋದು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿಬ್ಬರು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಾವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ. ಬನ್ನಿ, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಕೆಲವು ಜನ ಕೇಳ್ತಾ ಇರ್ತಾರೆ, ನಮ್ಮೊಂದು ಮೊಬೈಲ್ನ ರಾತ್ರಿಯಲ್ಲಿ ಚಾರ್ಜ್ ಮಾಡೋ ಟೈಮಲ್ಲಿ ಯಾವ ಟೈಮಿಗೆ ಚಾರ್ಜ್ ಮಾಡಬೇಕು, ಎಷ್ಟು ಗಂಟೆ ಟೈಮ್ ಚಾರ್ಜ್ ಮಾಡಬೇಕು, ಮತ್ತು ಫಾಸ್ಟ್ ಚಾರ್ಜನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಮತ್ತು ಕೆಲವರು ಕೆಟ್ಟ ಅಭ್ಯಾಸ ಏನಪ್ಪ ಅಂದರೆ ರಾತ್ರಿ ಪೂರ್ತಿ ಮೊಬೈಲ್ನ ಚಾರ್ಜ್ ಮಾಡೋ ಒಂದು ಅಭ್ಯಾಸವನ್ನು ತಾನಾಗೆ ರೂಢಿಸ್ಕೊಬಂದುಬಿಟ್ಟಿರ್ತಾರೆ. ಸೊ ಇದು ತುಂಬಾ ಒಂದು ಕೆಟ್ಟದು ಅಂತಲೇ ಅನ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ನಿಮ್ಮೊಂದು ಮೊಬೈಲ್ನು ಎಷ್ಟು ಒಂದು ಬ್ಯಾ ಇರುತ್ತೋ ಅಷ್ಟು ಮಾತ್ರ ಚಾರ್ಜ್ ಆಗುತ್ತೆ. ಸೊ ಅದ್ರ ಮೇಲೆ ನೀವು ತಗೋತು ಅಂತಂದರೆ, ನಿಮ್ಮ ಚಾರ್ಜ್ ಆಗ್ತು ಅಂತ ಹೇಳಿದ್ರೆ ನಿಮ್ಮೊಂದು ಬ್ಯಾಟ್ರಿ ಹಾಳಾಗೋ ಒಂದು ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದರಿಂದ ನೀವೇನಾದರೂ ನೈಟ್ ಟೈಮಲ್ಲಿ ನೀವೇನೋ ಮೊಬೈಲ್ನ ಚಾರ್ಜ್ ಹೋಗ್ತಿತ್ತು ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ಡೇ ಟೈಮಲ್ಲಿ ನಿಮ್ಮೊಂದು ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಮೊಂದು ಮೊಬೈಲು ತುಂಬಾ ಒಂದು ಅಂದರೆ ನಿಮ್ಮೊಂದು ಮೊಬೈಲ್ ಇರುವಂಥ ಬ್ಯಾಟ್ರಿ ತುಂಬಾ ಒಂದು ಯೂಸ್ಫುಲ್ ಆಗೋದು, ನಿಮಗೆ ಬಾಳಿಕೆ ಆಗಿ ಬರುತ್ತೆ ಅಂತಲೇ ಅನ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಹೇಳೋದಿತ್ತು ಅಂತ ಹೇಳಿದ್ರೆ, ನಿಮ್ಮೊಂದು ಮೊಬೈಲ್ನ ಬ್ಯಾಟ್ರಿ ಜೀರೋ ಆಗೋ ತನಕ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಯಾಕಪ್ಪ ಅಂತಂದರೆ, ನಿಮ್ಮೊಂದು ಮೊಬೈಲು ಎಲ್ಲ ಕೆಪಾಸಿಟಿನ ಹೊಂದಿರುತ್ತೆ, ಅಂದರೆ ಸುಮಾರು ಒಂದು ತಾಕತ್ನ ಹೊಂದಿರುತ್ತೆ ಅಂತಲೇ ಅನ್ಬೋದು. ಆ ಟೈಮಲ್ಲಿ ನೀವು ಆಟೋಮೆಟಿಕ್ ಜೀರೋ ಆಗೋ ತನಕ ಯೂಸ್ ಮಾಡ್ತೀವಿ ಅಂತಂದರೆ, ನಿಮ್ಮೊಂದು ಬ್ಯಾಟ್ರಿ ದಿನ ದಿನ ಒಂದು ಕ್ಷೀಣಿತಾ ಬರುತ್ತೆ, ಅಂದರೆ ಕಮ್ಮಿ ಆಗ್ತಾ ಬರುತ್ತೆ ಕ್ವಾಲಿಟಿ. ಅಂತ ನೀವು ಯೂಸ್ ಮಾಡ್ತಿರೋ ಒಂದು ಬ್ಯಾಟ್ರಿ ಲೈಫು ತುಂಬಾ ಒಂದು ಕಡಿಮೆ ಆಗ್ತಾ ಅಂತಲೇ ಅನ್ಬೋದು. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಜೀರೋ ಆಗೋ ತನಕ ನಿಮ್ಮೊಂದು ಮೊಬೈಲ್ನ ಯೂಸ್ ಮಾಡಬೇಡಿ. 30% ಬಂತು ಅಂದ ತಕ್ಷಣವೇ ನೀವು ಹೋಗಿ ಚಾರ್ಜ್ಗೆ ಹಾಕ್ಬಿಡಿ, ಅದರ ಹಾಕ್ಬಿಡಿ ಅಂತ ಹೇಳ್ತಿರೋದು ಅಷ್ಟೇ. 30 ಆಗೋ ತನಕ ಇದು ಮಾಡೋಕೆ ಹೋಗ್ಬಿಡಿ. ನಿಮ್ಮೊಂದು ಬ್ಯಾಟ್ರಿ ಲೈಫ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ನೀವಿನ್ನೇನೋ ಹತ್ರ ಬಂತು ಅಂದರೆ 30% ಇರೋ ಅಷ್ಟರಲ್ಲಿ ನಿಮ್ಮೊಂದು ಮೊಬೈಲ್ನ ಚಾರ್ಜ್ ಮಾಡ್ತು ಅಂತಂದರೆ ನಿಮ್ಮೊಂದು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ ಅಂತಲೇ ಅನ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಹೇಳೋದಾಯ್ತು ಅಂದರೆ, ಮತ್ತು ನಿಮ್ಮೊಂದು ಬ್ಯಾಟ್ರಿಗಳು ಯಾವುದೇ ಕಾರಣಕ್ಕೂ ಡ್ರೈ ಆಗಕ್ಕೆ ಬಿಡಬೇಡಿ. ಡ್ರೈ ಅಂತಂದರೆ ಪೂರ್ತಿ ಚಾರ್ಜ್ ಇರೋದಾಗ ನೀವು ಚಾರ್ಜ್ ಮಾಡದೇ ಇರೋದು ಮತ್ತು ಬಿಟ್ಟೇ ಬಿಡೋದು, ಪೂರ್ತಿ ಡೆಡ್ ಆಗೋ ತನಕ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಆ ರೀತಿ ಯೂಸ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮೊಂದು ಮೊಬೈಲು ಅಂದರೆ ಬ್ಯಾಟ್ರಿ ಡಮರ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅಂತಲೇ ಅನ್ಬೋದು. ನೆಕ್ಸ್ಟ್ ಪಾಯಿಂಟ್ ಹೇಳೋದಾಯ್ತು ಅಂತ ಹೇಳಿದ್ರೆ, ನಿಮ್ಮೊಂದು ಮೊಬೈಲ್ನಲ್ಲಿ ಜಾಸ್ತಿ ಈಟಾಗಿರೋ ಪ್ರದೇಶ ಆಗಿರ್ಬೋದು, ಕೂಳಾಗಿರೋ ಪ್ರದೇಶಗಳಾಗಿರ್ಬೋದು, ಅಲ್ಲಿ ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮೊಬೈಲಲ್ಲಿರುವ ಬ್ಯಾಟ್ರಿಗಳಲ್ಲಿ ಲಿಥಿಯಂ ಅನ್ನೋ ಒಂದು ಅಂಶ ಅದರಿಂದ ಬ್ಯಾಟ್ರಿ ಮಾಡ್ತಿರೋದ್ರಿಂದ, ಸೊ ಅದಕ್ಕೆ ಅತಿ ಹೆಚ್ಚಾಗಿ ಕೋಲ್ಡು ಆಗಲ್ಲ, ಅತಿ ಹೆಚ್ಚಾಗಿ ಒಂದು ಹಾಟು ಆಗಲ್ಲ, ಅಂದರೆ ಹೀಟ್ ಜಾಸ್ತಿ ಇರೋ ಪ್ರದೇಶಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮೊಂದು ಬ್ಯಾಟ್ರಿ ಹಾಳಾಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಹೇಳೋದಾಯ್ತು ಅಂದರೆ, ನಿಮ್ಮ ಒಂದು ಮೊಬೈಲಲ್ಲಿ ಇರುವಂಥ ಬ್ಯಾಟ್ರಿನ 100% ಚಾರ್ಜ್ನ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ಯಾಕಪ್ಪ ಅಂತಂದರೆ, ಇದು ಕೂಡ ಒಂದು ಮೊಬೈಲ್ ಒಂದು ಬ್ಯಾಟ್ರಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಬೋದು. ನಿಮ್ಮ ಒಂದು ಮೊಬೈಲು ಜೀರೋ ಇದ್ದಾಗ ಚಾರ್ಜ್ ಮಾಡಿ, ಇಲ್ಲ ಅಂತ ಹೇಳಲ್ಲ. ಮತ್ತು ಅದಕ್ಕಿಂತ ಜಾಸ್ತಿ ಇದ್ದ ಒಂದು ಟೈಮಲ್ಲಿ ಒಂದು 15-20 ಇರೋ ಇತ್ತು ಅಂದ ಟೈಮಲ್ಲಿ ನೀವು 60-75% ಅಷ್ಟು ಚಾರ್ಜ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಅಂತ ಅನ್ಬೋದು. ಇದರಿಂದ ನಿಮ್ಮೊಂದು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ 100% ಮಾಡೋಕ್ಕೆ ಹೋಗ್ಬಿಡಿ. 0-100% ಯಾವತ್ತು ಮಾಡೋಕ್ಕೆ ಹೋಗ್ಬಿಡಿ. 60 ಅಥವಾ 75 ಅಷ್ಟೊಳಗೆ ನೀವು ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಪಾಯಿಂಟ್ಗಳನ್ನ ನಿಮ್ಮೊಂದು ಮೊಬೈಲಲ್ಲಿ ನೀವು ಮಾಡ್ಕೋತು ಅಂದರೆ ಅಥವಾ ಚಾರ್ಜ್ ಮಾಡೋ ಟೈಮಲ್ಲಿ ಇಷ್ಟು ನೆನೆಸ್ಕೋತು ಅಂತ ಹೇಳಿದ್ರೆ, ನಿಮ್ಮೊಂದು ಮೊಬೈಲಲ್ಲಿರುವಂಥ ಬ್ಯಾಟ್ರಿ ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಅನ್ಬೋದು. ಸೊ ಇದಿಷ್ಟು ನಿಮಗೆ ಇವತ್ತಿನ ಒಂದು ಮಾಹಿತಿ ಆಗಿರುತ್ತೆ ಈ ಒಂದು ವೀಡಿಯೋದಲ್ಲಿ. ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಮತ್ತು ಏನಾದ್ರು ಕೇಳೋದಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡೋಕ್ಕೆ ಯಾವಾಗಲೂ ರೆಡಿ ಇರ್ತೀವಿ. ಸೊ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.